ರಕ್ತವರ್ಧನೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಈ ಪಾಲಕ್ ಸೊಪ್ಪು ಮುಂತಾದವುಗಳ ಏನು ಜ್ಯೂಸ್ ಮಾಡ್ಕೊಂಡು ಕುಡಿಯುವಂತದ್ದು ಒಂದು ಕ್ರಮ ಇದೆ ಐರನ್ ವರ್ಧನೆ ಆಗಬೇಕು ಅಂತ ನೋಡಿ ಸ್ವಾರಸ್ಯ ಏನು ಗೊತ್ತಾ ಇದನ್ನೇ ಔಷಧಿಯಾಗೂ ಬಳಸಲಿಕ್ಕೆ ಸಾಧ್ಯ ಇದನ್ನೇ ನಾವು ಆಹಾರದಲ್ಲಿಯೂ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಈ ಪಾಲಕ್ ಸೊಪ್ಪು ಅಥವಾ ಮೆಂತೆ ಸೊಪ್ಪು ಇಂತಾದನ್ನ ಬಳಸಬೇಕಾದ್ರೆ ನೀವು ಸ್ವಲ್ಪ ಈ ಉತ್ತರ ಕರ್ನಾಟಕ ಭಾಗದ ಜನರ ಆಹಾರ ಪದ್ಧತಿಯನ್ನ ಗಮನಿಸಿ ಬಹಳ ಸ್ವಗಸಾಗಿರುತ್ತೆ ಅವರು ಹಸಿ ಸೊಪ್ಪನ್ನ ರೊಟ್ಟಿಯ ಜೊತೆಗೆ ಬಳಸಿಕೊಂಡು ತಿನ್ನೋದು ಒಂದು ಹವ್ಯಾಸ ಸಲಾಡ್ ಅಂತ ಹೇಳ್ತೇವಲ್ಲ ಹಾಗೆ ಆ ಆಹಾರದ ಜೊತೆಗೆ ಬಳಸಿಕೊಳ್ಳೋದು ಅಂದ್ರೆ ಜೊತೆ ಜೊತೆಗೆ ಹಸಿ ತರಕಾರಿಯನ್ನ ಬಳಸಿಕೊಳ್ಳೋದು ಹಸಿ ತರಕಾರಿ ಸ್ವಲ್ಪ ಈ ಕಡೆ ಅವರಿಗೆ ಹೇಗೆ ಅಂತಂದ್ರೆ ಈ ಈರುಳ್ಳಿ ಸೌತೆಕಾಯಿ ಈ ತರದನ್ನ ಮಾತ್ರ ಹಸಿ ತರಕಾರಿ ಬಳಸಿಕೊಳ್ಳೋದು ಕ್ಯಾರೆಟ್ ಈ ತರದ್ದು ಅಲ್ಲಿ ಸೊಪ್ಪುಗಳನ್ನು ಕೂಡ ಬಳಸಿಕೊಳ್ಳುತ್ತಾರೆ ಈ ಸೊಪ್ಪುಗಳನ್ನ ಆಹಾರದಲ್ಲಿ ಬಳಸಿಕೊಳ್ಳುವ ಕ್ರಮ ಇದೆಯಲ್ಲ ಇದೊಂದು ರೀತಿ ಚಂದ ಇದು ಇದು ಫೈಬರ್ ರಿಚ್ ಇರ್ತದೆ ಎಲ್ಲ ರೀತಿಯ ಔಷಧೀಯ ಗುಣಗಳು ಇದರೊಳಗೆ ಇದ್ದಾವೆ ಇದಿಷ್ಟು ಅಲ್ಲದಲೇನೆ ನಿಮಗೆ ಎಷ್ಟು ಬೇಕು ನ್ಯೂಟ್ರಿಷನ್ ಅನ್ನು ಅದು ಶರೀರಕ್ಕೆ ಕೊಡಲಿಕ್ಕೆ ಅದಕ್ಕೆ ಶಕ್ತಿ ಕೂಡ ಇದೆ ಅಲ್ಲಿ ಏನಾಯ್ತು ಅಡುಗೆ ಮನೆಯಲ್ಲಿಯೇ ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಬಹುದು ಅನ್ನೋದು ಒಂದು ಅರ್ಥ ಆಗುತ್ತೆ ನಮಗೆ ಅದಕ್ಕೆ ನೋಡಿ ನಮ್ಮಲ್ಲಿ ಈ ಭಾರತೀಯ ಆಹಾರ ಪದ್ಧತಿ ಒಳಗೆ ಈ ಕೆಲವು ಕಡೆ ಎಲ್ಲ ಆಹಾರ ಪದ್ಧತಿ ಬಿಟ್ಟು ಹೋಗಿದೆ ಆಯಾಯ ಸ್ಥಳಕ್ಕೆ ತಕ್ಕ ಹಾಗೆಯೂ ಕೂಡ ಆಹಾರ ಪದ್ಧತಿಗಳು ವರ್ಧನೆ ಆಗಿರ್ತವೆ ಆದರೆ ವಿಶೇಷವಾಗಿ ನಮ್ಮ ಈ ಸೌತ್ ಕರ್ನಾಟಕ ಅಥವಾ ಕರ್ನಾಟಕದ ಆಹಾರ ಪದ್ಧತಿ ಅಥವಾ ನಮ್ಮ ದಕ್ಷಿಣ ಭಾರತದ ಆಹಾರ ಪದ್ಧತಿ ಇವನ್ನೆಲ್ಲ ನೋಡಿದಾಗ ನಮಗೊಂದು ಚಂದ ಕಾಣಿಸ್ತದೆ ಏನಂದ್ರೆ ಆ ಬಾಳೆದೆಲೆಯ ಉಪ್ಪಿನಿಂದ ಹಿಡಿದು ಪಾಯಸದವರೆಗೆ ಚಿತ್ರಾನ್ನದಿಂದ ಹಿಡಿದು ಮೇಲ್ಗಡೆಯ ಪಲ್ಯದವರೆಗೆ ಹಾಕುವ ಪ್ರತಿಯೊಂದೂ ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿ ಈ ರಸಗಳನ್ನ ಆರು ರೀತಿಯಾದ ರಸಗಳನ್ನ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಒಟ್ಟು ಆರು ರಸ ಈ ಆರೂ ರಸಗಳನ್ನ ಬ್ಯಾಲೆನ್ಸ್ ಮಾಡಿ ಆ ಅಡುಗೆಯನ್ನ ಮಾಡಿರ್ತಾರೆ ಸಾಮಾನ್ಯವಾಗಿ ಈ ಹಳೆ ಕಾಲದವರೆಲ್ಲ ಇದೇ ತರದ ಊಟ ಮಾಡೋರು ಈಗ ಸ್ವಲ್ಪ ಅಭ್ಯಾಸ ತಪ್ಪೋಗಿದೆ ಈಗ ಯಾಕೆಂದ್ರೆ ಎಲ್ಲರೂ ಬ್ಯುಸಿ ಜೀವನದಲ್ಲಿ ಇರ್ತಾರೆ ಒಂದ್ ಹೊತ್ತು ಊಟ ಮಾಡಿದ್ರೆ ಸಾಕು ಊಟ ಮಾಡಿದ್ರೆ ಸಾಕಾಗೋಗಿದೆ ಇನ್ನ ಇಷ್ಟೆಲ್ಲ ವಿಶೇಷವಾದ ಊಟ ಮಾಡೋದಂತೂ ದೂರದ ಉಪಾಸ್ತ ಅದನ್ನ ಯೋಚನೆ ಮಾಡೋ ಹಾಗಿಲ್ಲ ಹಾಗಾಗಿ ಆ ಒಂದು ಹೊತ್ತಿನ ಊಟದಲ್ಲಿ ಷಡ್ರಸಾನ್ನ ಭೋಜನ ಸೇರಿಕೊಂಡಿರ್ತದೆ ಏನಾಗ್ತದೆ ಅಂತಂದ್ರೆ ಗೀತೆಯಲ್ಲಿ ಕೃಷ್ಣ ಹೇಳೋ ಹಾಗೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಪ್ರಾಣ ಮತ್ತೆ ಅಪಾನ ವಾಯುಗಳೊಂದಿಗೆ ಕೂಡಿಕೊಂಡು ನಾನು ನಾಲ್ಕು ವಿಧವಾದ ಅನ್ನವನ್ನ ಅಂದ್ರೆ ಖಾದ್ಯ ಲೇಹ್ಯ ಪೇಯ ಚೋಷ್ಯ ಈ ಮುಂತಾದ ನಾಲ್ಕು ವಿಧವಾದ ಅನ್ನಗಳನ್ನ ಅಂದ್ರೆ ತಿನ್ನಬೇಕಾದ ಆಹಾರಗಳನ್ನು ನಾನು ಭುಂಜಿಸಿ ಅದನ್ನ ಪಾಚನ ಮಾಡ್ತೇನೆ ಇದು ವಾಸ್ತವಿಕವಾಗಿ ವೈಶ್ವಾನರಾಜ್ಞಿಯ ರೂಪ ಇದು ವೈಶ್ವಾನರಾಜ್ಞಿ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರುವ ಏನು ಜಠರಾಗ್ನಿ ಅಂತ ಏನು ಕರಿತೇವೆ ಅದು ಹೇಗೆ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಚಿಂತನೆ ಇದು ಗೀತೆಯಲ್ಲಿ ಹೇಳಿರುವ ಚಿಂತನೆ ಭಗವದ್ಗೀತೆಯಲ್ಲಿ ಹೇಳಿರುವ ಚಿಂತನೆ ಇದು ಅಂತಹ ಷಡ್ರಸಾನ್ನ ಭೋಜನವನ್ನ ನಾವು ಪ್ರತಿನಿತ್ಯ ಮಾಡೋದ್ರಿಂದಾಗಿ ನಾವು ಎಷ್ಟೋ ರೋಗಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬಹುದು ಏನೂ ಬೇಕೇ ಇಲ್ಲ ನಮಗೆ ಷಡ್ರಸಾನ್ನ ಭೋಜನ ಚಾತುರ್ಮಾಸ್ಯ ವ್ರತ ಇವೆರಡೂ ಕೂಡ ಚಾತುರ್ಮಾಸ್ಯ ವ್ರತ ಅಂತ ಹೇಳಿದ್ರೆ ಆಹಾರಗಳಲ್ಲಿ ಕೆಲವಷ್ಟು ತ್ಯಾಜ್ಯ ಅಂತ ಈಗ ಪ್ರಸ್ತುತಕ್ಕೆ ಇನ್ನೇನು ನಾವು ಕ್ಷೀರವ್ರತ ಮುಗಿಲಿಕ್ಕೆ ಬರ್ತಾ ಇದೆ ಕ್ಷೀರ ದಧಿ ವ್ರತಗಳೆಲ್ಲ ಮುಗಿಸ್ಬಿಟ್ವಿ ನಾವೀಗ ಈ ಈ ವ್ರತಗಳಲ್ಲಿ ಏನಾಗತ್ತೆ ಅಂದ್ರೆ ಹಾಲು ಕುಡಿಯೋ ಹಾಗಿಲ್ಲ ಒಂದು ವ್ರತದಲ್ಲಿ ಮೊಸರು ತಗೊಳ್ಳಿಕ್ ಬರೋದಿಲ್ಲ ಇನ್ನೊಂದರಲ್ಲಿ ಶಾಖೆಗಳು ಶಾಖಾ ವ್ರತ ಅಂತ ಕರೀತಾರೆ ಇದನ್ನ ಅಂದ್ರೆ ಈ ಕಾಯಿಪಲ್ಯಗಳನ್ನ ತಗೊಳ್ಳಿಕ್ ಬರೋದು ಬರೀ ಕಾಳುಗಳಲ್ಲಿ ಜೀವನ ಕಳಿಬೇಕು ಮತ್ತು ಕೊನೆಯದರೊಳಗೆ ಈ ಕಾಳುಗಳಲ್ಲಿ ದ್ವಿದಳಗಳನ್ನ ಬಳಸ್ಲಿಕ್ಕೆ ಬರೋದಿಲ್ಲ ಹೀಗೆ ವ್ರತಗಳಿಂದ ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳುಗಳ ಕಾಲ ಆ ಮಳೆಗಾಲದಿಂದ ಮುಗಿಯುವವರೆಗೂ ಕೂಡ ಏನಿದೆಯಲ್ಲ ಈ ಸೆಪ್ಟೆಂಬರ್ ಮಧ್ಯದವರೆಗೂ ಕೂಡ ಅಕ್ಟೋಬರ್ ಮೊದಲಿಗೆ ಅಂದ್ರೆ ಈ ನಮ್ಮ ಉತ್ತಾನ ದ್ವಾದಶಿ ಅಥವಾ ತುಳಸಿ ಪೂಜೆ ಅಂತ ಏನು ಹೇಳ್ತೀವಿ ಅಲ್ಲಿಯ ತನಕೂ ಕೂಡ ಈ ಚಾತುರ್ಮಾಸ ವ್ರತದ ಚಿಂತನೆ ಇದೆ ಈ ಚಾತುರ್ಮಾಸದಲ್ಲಿ ನಾವು ಕೆಲವು ಆಹಾರಗಳನ್ನು ಬಿಡಬೇಕು ತಿನ್ನಬೇಕು ಒಂದು ಪ್ರತಿನಿತ್ಯದ ಆಹಾರ ಮತ್ತೊಂದು ಚಾತುರ್ಮಾಸದ ನಿಯಮ ಜೊತೆಗೆ ಬಹಳ ಸೊಗಸಾಗಿರುವಂತಹ ಚಿಂತನೆ ಇದನ್ನ ಇತ್ತೀಚೆಗೆ ಆಧುನಿಕ ವಿಜ್ಞಾನಿಗಳು
ಒಂದಷ್ಟು ಅಧ್ಯಯನ ಮಾಡಿ ಹಾಕ್ತಾರೆ ಏನಂತಂದ್ರೆ ಆಗಾಗ ನಾವು ಉಪವಾಸ ಮಾಡೋದರಿಂದಾಗಿ ಹತ್ತು ದಿವಸಕ್ಕೋ ಅಥವಾ ಹದಿನೈದು ದಿವಸಕ್ಕೋ ಒಮ್ಮೆ ಉಪವಾಸ ಮಾಡೋದರಿಂದಾಗಿ ನಮ್ಮ ಶರೀರ ಅತ್ಯಂತ ಪ್ರಬಲವಾಗಿರ್ತದೆ ಅಂತ ಏಕಾದಶಿ ಈ ಏಕಾದಶಿ ಅನ್ನುವ ಚಿಂತನೆ ಬಂದಿದ್ದು ಕೂಡ ಈ ಆರೋಗ್ಯದ ದೃಷ್ಟಿಯಿಂದಲೇ ನೋಡಿ ಧರ್ಮ ಅಂತ ಧರ್ಮದಲ್ಲಿ ಆಚರಣೆಗಳು ಅಂತ ಏನಿದ್ದಾವಲ್ಲ ಅದೆಲ್ಲ ಮಾಡಿರೋದು ಮನುಷ್ಯನ ಆರೋಗ್ಯಕ್ಕೋಸ್ಕರ ಯಾರೋ ಕೆಲವರು ಮೂರ್ಖರು ಧರ್ಮವನ್ನ ಹಳೆಯೋದ್ರಿಂದಾಗಿ ಅಂದ್ರೆ ಧರ್ಮವನ್ನ ಬಯ್ಯೋದ್ರಿಂದಾಗಿ ಏನು ಧರ್ಮಕ್ಕೇನು ವ್ಯತ್ಯಾಸ ಆಗೋದಿಲ್ಲ ನಾನು ಪ್ರತಿ ಸಾರ್ತಿ ಹೇಳೋದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಹಸಿವಾಗಿದ್ರೆ ಅಕ್ಕಿ ಇದೆ ಅದನ್ನ ಇಟ್ಕೊಳ್ಳಿ ಅಡಿಗೆ ಮಾಡ್ಕೊಳ್ಳಿ ಊಟ ಮಾಡಿ ಅಕ್ಕಿ ಇದೆ ಮನೆಯಲ್ಲಿ ವೇಸ್ಟ್ ಆಗ್ತದೆ ಅಂತ ಯಾರು ಅಡಿಗೆ ಇಟ್ಕೊಂಡು ಊಟ ಮಾಡೋದಿಲ್ಲ ಹಾಗೆ ಧರ್ಮದಲ್ಲಿ ಹೇಳಿರುವಂತಹ ಆಚಾರ ವಿಚಾರಗಳು ನಮ್ಮ ಆರೋಗ್ಯಕ್ಕೋಸ್ಕರವಾಗಿ ನಮ್ಮ ಜೀವನಕ್ಕೋಸ್ಕರವಾಗಿ ಅವರಿಗೇನು ಲಾಭ ಅದರಿಂದ ಅಡುಗೆ ಮನೆಯ ಪ್ರತಿಯೊಂದು ಪದಾರ್ಥವೂ ಕೂಡ ಹಾಗೇ ಯೋಚನೆ ಮಾಡಿರುವಂತಹದ್ದು ಅದರ ಜೊತೆಗೆ ಏಕಾದಶಿಯ ಉಪವಾಸ ಕೂಡ ಒಂದು ಉಪವಾಸ ಹದಿನೈದು ದಿವಸಕ್ಕೊಮ್ಮೆ ನಮ್ಮ ಜಠರಾಗ್ನಿಯನ್ನ ರಿಪೇರಿ ಮಾಡ್ತದೆ ಇಷ್ಟೆಲ್ಲ ಮಾಡಿ ಮುಗಿಸಿದ ಮೇಲೆ ಹಬ್ಬಗಳು ಹರಿದಿನಗಳು ಈ ಹಬ್ಬಗಳ ಬಗ್ಗೆ ನಾನು ಮುಂದೆ ಮತ್ತೆ ಮಾತಾಡ್ಲಿಕ್ಕಿದ್ದೀನಿ ಯಾವ ಯಾವ ಋತುವಿನಲ್ಲಿ ಏನೇನು ಹಬ್ಬಗಳು ಬರ್ತವೆ ಆ ಹಬ್ಬಗಳಲ್ಲಿ ಆಯುರ್ವೇದದ ವಿಶೇಷತೆ ಏನು ಅನ್ನೋದನ್ನೆಲ್ಲ ನಾನು ಮಾತಾಡ್ಲಿಕ್ಕಿದ್ದೀನಿ ಆದ್ರೆ ಈ ಹಬ್ಬಗಳು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮ್ಮ ಅಡುಗೆ ಮನೆಯ ಅವಿಭಾಜ್ಯ ಅಂಗ ಕೆಲವು ಸ್ವೀಟ್ಗಳನ್ನ ಮಾತ್ರ ಅಥವಾ ಕೆಲವು ಪದಾರ್ಥಗಳನ್ನ ಮಾತ್ರ ಕೆಲವು ದಿನಗಳಲ್ಲಿ ಹೇಳೋದುಂಟು ಯಾಕೆ ಅದು ಯಾಕೆ ಹಾಗೆ ಅಂತ ಕೇಳಿದ್ರೆ ಅದು ಎಲ್ಲದಕ್ಕೂ ಕೂಡ ಒಂದು ಆಯುರ್ವೇದದ ಹಿನ್ನೆಲೆ ಇದೆ ಆರೋಗ್ಯದ ಹಿನ್ನೆಲೆ ಇದೆ ಇವುಗಳನ್ನೆಲ್ಲ ನಾವು ಮತ್ತೆ ಮುಂದೆ ನೋಡ್ಲಿಕ್ಕಿದೆ ನಾನು ಮುಂದಿನ ಸಂಚಿಕೆಗಳಲ್ಲಿ ಶರದ್ ಋತುವಿನ ಆಹಾರ ಮತ್ತೆ ಅದರಲ್ಲಿರುವ ವಿಹಾರಗಳು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ವಿಚಾರಗಳನ್ನು ಮಾತಾಡ್ತಾ ಜೊತೆಗೆ ಹಬ್ಬಗಳನ್ನು ಕೂಡ ಅದರ ಬಗ್ಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ವಿಸ್ತಾರ ಮಾಡ್ತೇನೆ ನಮಸ್ಕಾರ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್